ಹಿರಿಯರೊಬ್ಬರು ಹಿಂದೂ ಧರ್ಮ ಉಳಿಸಲು ಮೋದಿಯವರ ಭಾವಚಿತ್ರ ಬಳಸಿ ಚುನಾವಣೆಗೆ ನಿಂತಿದ್ದಾರೆ. ಇದಕ್ಕೆ ಯಾರು ತಲೆಕೆಡಿಸಿಕೊಳ್ಳೋದು ಬೇಡ, ಪಕ್ಷದ ಚಿಹ್ನೆ ಕಮಲದ ಗುರುತಿಗೆ ಮತ ನೀಡುವ ಮೂಲಕ ಅಭಿವೃದ್ಧಿಗಾಗಿ ಮತ ನೀಡಿ ಎಂದು ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ. ಶಿವಮೊಗ್ಗ ನಗರದಲ್ಲಿ ಏರ್ಪಡಿಸಲಾಗಿದ್ದ ಮಹಿಳಾ ಸಮಾವೇಶದಲ್ಲಿ ಅವರು ಮಾತನಾಡಿದರು. ರಾಮ ಮಂದಿರ ನಿರ್ಮಾಣ, ದೇಶದ ಅಭಿವೃದ್ಧಿಗಾಗಿ ದುಡಿತಾ ಇರುವ ಮೋದಿ ಅವರು, ಮತ್ತೆ ಪ್ರಧಾನಿಯಾಗಲು ನಾವು ಕೆಲಸ ಮಾಡ್ತಾ ಇದ್ದೇವೆ. ಜಿಲ್ಲೆಯ ಅಭಿವೃದ್ಧಿಗೆ ಅವರು ನೀಡಿರುವ ಕೊಡುಗೆ ಅಪಾರ ಎಂದು ಬಣ್ಣಿಸಿದ ಅವರು, ಹಿಂದೆ ಎಲ್ಪಿಜಿ ಸಿಲಿಂಡರ್ ಸಿಗದ ಪರಿಸ್ಥಿತಿ ಇತ್ತು, ಈಗ ಎಲ್ಲೆಂದರಲ್ಲಿ ಸಿಗ್ತಾ ಇದೆ. ಬಡ ಕುಟುಂಬಕ್ಕೆ ಉಚಿತ ಸಿಲಿಂಡರ್ ಪೂರೈಸ್ತಾ ಇದ್ದೇವೆ. ಹಿಂದಿನ 60 ವರ್ಷಗಳಲ್ಲಿ ಕಾಂಗ್ರೆಸ್ ಸಾಧನೆ ಏನು ಎಂದು ಪ್ರಶ್ನಿಸಿದ್ರು. ಏಪ್ರಿಲ್ 18ರಂದು ನಾಮಪತ್ರ ಸಲ್ಲಿಸೋದಾಗಿ ಈ ಸಂದರ್ಭದಲ್ಲಿ ಅವರು ತಿಳಿಸಿದ್ರು. ಚೋರಡಿ ಅಂತ ಹೇಳಿ ವಿಠಲಗೊಂಡು ಕೊಪ್ಪ ಗ್ರಾಮದಲ್ಲಿ ಶವ ಸಂಸ್ಕಾರಕ್ಕೆ ನಾನು ಹೋಗಿದ್ದೆ. ಅವತ್ತು ಅವನು ಜನ್ಮ ಕೊಟ್ಟಿದ್ದ ಮಗುವಿಗೆ ನಾಮಕರಣ ಮಾಡಿ ಮತ್ತೆ ಗಡಿ ಕಲಿಕೆ ಹೋದಾಗ ಸುದ್ದಿ ಬರುತ್ತೆ, ನಿನ್ನ ಗಂಡ 25 ಕೋಟಿ ಜನರನ್ನ ಮೇಲ್ತರದ ಕೆಲಸವನ್ನು ಸಂಭಾಷಿತ ನರೇಂದ್ರ ಮೋದಿ ಜೊತೆ ಮಾಡಿದ್ರಲ್ಲ, ಇವತ್ತು ಕೂಡ ಒಂದೊಂದು ಕೆಜಿ ಒಂದೊಂದು ಅಗಲ ಅಕ್ಷಿಯನ್ನು ಕೊಡ್ತಿರೋದು ಸನ್ಮಾನಿಸಿದ ನರೇಂದ್ರ ಮೋದಿ ಜೊತೆ ಹೊರತು ಸಿದ್ದರಾಮಯ್ಯವರಲ್ಲ. ಚುನಾವಣೆ ಮಾಡ್ಕೊಂತಾನೆ ಇಷ್ಟು ವರ್ಷ ನಡೆಸ್ಕೊಂಡ್ಬರುತ್ತ ಕೆಲಸ ಮಾಡಿದ್ರು, ರಾಜಕೀಯ ಬೇಕಲ್ಲ, ಇವತ್ ಬೇಕಿತ್ತ. ಪ್ರಧಾನಮಂತ್ರಿಗಳು ಹತ್ತ 12 ಕೋಟಿ ಶೌಚಾಲಯ ಕಟ್ಟಕ್ಕೆ ಸ್ವಾತಂತ್ರ್ಯ ಒಂದಿಷ್ಟು ವರ್ಷ ಆದ್ಮೇಲೆ ಮೋದಿಜಿಯವರು ಬರಬೇಕಾಗಿತ್ತ? ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಒಟ್ಟು 3.5 ಲಕ್ಷ ಗ್ರಾಮಾಂತರ ಮನೆಗಳಿದೆ. ಕಳೆದ 68 ವರ್ಷದಲ್ಲಿ ಒಟ್ಟು ಮನೆಗಳಿಗೆ ನಲ್ಲಿ ಟ್ಯಾಪ್ ಕನೆಕ್ಷನ್ ಕೊಟ್ಟಿರುವುದು 1,22,000. ಇನ್ನು ಉಳಿದಂತ 2.5 ಲಕ್ಷ ಮನೆಗಳಿಗೆ ಈಗ ಮೋದಿಜಿಯವರ ಒಂದು ಆರೈಕೆ ಅಂದ್ರೆ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಪ್ರತಿ ಮನೆಗೂ ಕೂಡ ಟ್ಯಾಪ್ ಗಳನ್ನು ಕೊಡ್ಲಿಕ್ಕೆ, ನಂಬರ್ ಆಫ್ ಓವರ್ ಟ್ಯಾಂಕ್ಸ್ ಗಳಿರ್ಬೋದು, ಎಲ್ಲಿ ವಾಟರ್ ಸೋರ್ಸ್ ಇದೆ ಅಲ್ಲಿ ಲಿಂಕ್ ಮಾಡಿ, ಯಾಕೆ ಯೋಚನೆ ಮಾಡ್ಲಿಕ್ಕೆ ಆಗ್ಲಿಲ್ಲ? ಹಾಗಾಗಿ ಬರುವಂತ 30 ದಿನ ಎಲ್ಲ ಯೋಜನೆಗಳು ಕೂಡ ಭಾರತಕ ಮಾತಾಡ್ತಾ ಹೇಳಿದ್ದಾರೆ, ಗೌರವ ಮಾತಾಡ್ತಾ ಹೇಳಿದ್ದಾರೆ, ನಮ್ಮ ಹತ್ತ ಅದನ್ನು ವಿವರಿಸಕ್ಕೆ ಹೋಗಲ್ಲ. ಒಂದೆರಡು 3 ಗಂಟೆಗಳ ಮುಂದೆ ಇಷ್ಟಪಡ್ತೇನೆ. ಒಂದು ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಯುದ್ಧದಿಂದ ತಗೊಂಡು ಬಂದು ಪಾರ್ಥಿವ ರಾಣೆಮನೆಯವರು ತಂದೆ ತಾಯಿ ಮುಟ್ಟಿಸುವಂತ ಕೆಲಸವನ್ನು ಮಾಡಿದ್ರಲ್ಲ ಮೋದಿಜಿಯವರು. ಈ ರಾಜಕೀಯ ಕ್ಷೇತ್ರದಲ್ಲಿ ನಾವು ದಿನ ಒಂದಲ್ಲ ಒಂದು ದೇವರ